फ्रेंड्स वेलकम बैक टू माय चैनल हेलू हे आई होप एलू चेनी अंत अंदी नान कूड़ा चेनी इवतन व्लॉग शुरुमी अदू मुंचे यार ना चानल सब्सक्राइब आगदे वीडियोस नोड़ता प्लीज दयविट्टु सब्सक्राइब आगोदन्न मरीबेड़ी पक्कदल्ले इरतक्कंत बेल आइकॉन क्लिक लाइक शेर कमेंट बाकलिके रंगोली हाकायतु हेगिदे फ्रेंड्स रंगोली इवाग ताने रंगोली एल्ला इट्टु अड्गे मनेगे बंदिदीनि आगे नाइट स्वल्प वर्गडे एल्ला तिरुगाडि अदु इदु केलस अंत एरडु दिनदिंद ओडाडि ಏನೂ ಕೆಲಸನೇ ಮಾಡಕಾಗ್ತಿರಲಿಲ್ಲ ನೆನ್ನೆ ಸಂಜೆ ಅಂತೂ ಪಾತ್ರೆಗಳೆಲ್ಲಾನು ಹಾಗೆ ಇಟ್ಬಿಟ್ಟಿದ್ದೀನಿ ಯಾಕಂದ್ರೆ ಆಗ್ತಾನೆ ಇರಲಿಲ್ಲ ನಾನು ಯಾವಾಗಲೂ ಯೂಶುವಲಿ ಪಾತ್ರೆ ಎಲ್ಲ ಹಾಗೆ ಬಿಡೋಲ್ಲ ಬಟ್ ನೆನ್ನೆ ಆಗಲಿಲ್ಲ ಫುಲ್ ತಲೆ ಎಲ್ಲ ನೋತಿತ್ತು ಎಷ್ಟು ತಲೆನೋವು ಅಂದ್ರೆ ಅಷ್ಟು ತಲೆನೋವು ನನಗೆ ನೆನ್ನೆ ಸೋ ಹಾಗೆ ವಿಕ್ಸ್ ಹಚ್ಚಿಕೊಂಡು ಮಲಗಿಬಿಟ್ಟೆ ಇವಾಗ ಪಾತ್ರೆಗಳಿದೆ ಒಂದಷ್ಟು ಈಗ ಫಸ್ಟ್ ಒಂದು ಸ್ವಲ್ಪ ಬಿಸಿನೀರು ಕುಡಿದಿದ್ದೀನಿ ಆಲ್ರೆಡಿ ಇವಾಗ ಟೀ ಮಾಡ್ಕೊಂಡು ಸ್ವಲ್ಪ ಕುಡಿದ್ಬಿಟ್ಟು ಸ್ವಲ್ಪ ಫ್ರೆಶ್ ರಿಫ್ರೆಶ್ ಆಗಿಬಿಟ್ಟು ಆಮೇಲೆ ಫಸ್ಟ್ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅಡುಗೆ ಮನೆ ಎಲ್ಲ ಕ್ಲೀನ್ ಆದಮೇಲೆ ನೆಕ್ಸ್ಟು ಮನೆ ಎಲ್ಲ ಕ್ಲೀನ್ ಮಾಡಿ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಓಕೆ ಆಗಲೇ ತುಂಬ ದಿನದಿಂದ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಹೋಗೋಕ್ಕಾಗಿಲ್ಲ ಇವತ್ತಾದರೂ ಹೋಗಿ ಎಳ್ಬತ್ತಿ ಹಚ್ಚಕ್ಕಾದರೆ ಹಚ್ಚೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಬೇಗ ಆಲ್ಮೋಸ್ಟ್ ನನ್ನ ಕೆಲಸ ಬೇಗ ಮುಗಿಸ್ಬೇಕು ಇವಾಗ ಫಸ್ಟ್ ಟೀ ಮಾಡ್ಬಿಡ್ತೀನಿ ಟೀ ಕೂಡ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಸೋ ಟೀ ಎಲ್ಲ ಕುಡಿದ್ಬಿಟ್ಟು ಇನ್ನು ಕೆಲಸ ಶುರು ಮಾಡಬೇಕು ಟೀ ಕೂಡ ಆಗಿದೆ ಗ್ಲಾಸ್ಗೆ ಹಾಕೊಳ್ತಾ ಇದ್ದೀನಿ ಇವಾಗ ಅವ್ರಿಗೂ ಕೊಟ್ಬಿಟ್ಟು ನಾನು ಕುಡಿಯೋಣ ಅಂತ ಹೇಳಿಬಿಟ್ಟು ಮಾರ್ನಿಂಗ್ ಒಂದು ಸ್ವಲ್ಪ ಟೀ ಕುಡಿದು ಆರಾಮಾದರೆ ಬೇರೆ ಕೆಲಸ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಆರಾಮ ಅನಿಸುತ್ತೆ ಅದೊಂಥರ ಅಭ್ಯಾಸ ಸ್ವಲ್ಪನಾದರೂ ಕುಡಿಲೇಬೇಕು ಇಲ್ಲಾಂದರೆ ತಲೆನೋವು ಕೂಡ ಬಂದ್ಬಿಡುತ್ತೆ ಬೆಳಿಗ್ಗೆ ಒಂದ್ಸಲ ಹಾಗೆ ಈವ್ನಿಂಗ್ ಒಂದ್ಸಲ ಹಾಗೆ ಕೆಲಸ ಎಲ್ಲ ಮುಗಿಸಿ ನಾನು ಕೂಡ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟಿದ್ದೀನಿ ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ಆಂಜನೇಯ ಸ್ವಾಮಿ ಕೂಡ ಇದ್ದಾರೆ ಹಾಗೆ ಅಲ್ಲಿ ಎಳ್ಬತ್ತಿ ಕೂಡ ಹಚ್ಚುತ್ತಾ ಇದ್ದೀನಿ ಇವತ್ತು ಎಳ್ಬತ್ತಿ ಹಚ್ಚೋದ್ರಿಂದ ಶನಿವಾರ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ನಮ್ಮ ಲೈಫಲ್ಲಿ ಕೂಡ ಚೇಂಜಸ್ ಆಗ್ತಾ ಬರುತ್ತೆ ಅಲ್ಲಿ ಯಾವಾಗಲೂ ನಾನು ಮನೆಯಿಂದ ಏನು ಮಾಡ್ಕೊಂಡು ಹೋಗಲ್ಲ ಎಳ್ಬತ್ತಿನ ಅಲ್ಲೇ ಮಾರ್ತಿರ್ತಾರೆ ಅದು 15 ರುಪೀಸ್ ಇರುತ್ತೆ 9 ಎಳ್ಬತ್ತಿಗಳನ್ನು ತಗೊಂಡು ನಾನು ಹಚ್ಚುತ್ತೀನಿ ಯಾವಾಗ್ಲೂ ಇದನ್ನು ಎಳ್ಬತ್ತಿ ಹಚ್ಚೋದಕ್ಕೆ ಶುರು ಮಾಡಿದಾಗ್ಲಿಂದ ನನ್ನ ಲೈಫಲ್ಲಿ ತುಂಬಾ ಒಳ್ಳೆ ಚೇಂಜಸ್ ಇದೆ ಆಲ್ಮೋಸ್ಟ್ ಅದರಲ್ಲೂ ಹಸ್ಬೆಂಡ್ ಆ್ಯಂಡ್ ವೈಫ್ದು ಏನಾದರೂ ಜಗಳಗಳು ಮನಸ್ಸಿಗೆ ನೆಮ್ಮದಿ ಇಲ್ದೇ ಇರೋದು ಅದೆಲ್ಲ ಕೂಡ ತುಂಬಾ ಅವಾಯ್ಡ್ ಆಗುತ್ತೆ ತುಂಬ ಒಳ್ಳೇದು ಕೂಡ ಆಗುತ್ತೆ ಹಾಗಾಗಿ ನಾನು ಪ್ರತಿ ಶನಿವಾರ ಸಾಧ್ಯ ಆದಾಗಲೆಲ್ಲ ಬಂದು ಇಲ್ಲಿ ಎಳ್ಬತ್ತಿಯನ್ನು ಹಚ್ಬಿಟ್ಟು ಹೋಗ್ತೀನಿ ಹಾಗೆ ಹಸ್ಬೆಂಡ್ ಕೂಡ ಅವ್ರಿಗೂ ಒಂದೊಂದ್ಸಲ ಅವ್ರು ಹಚ್ಚುತ್ತಾರೆ ಕೆಲವೊಂದ್ಸಲ ನಾನು ಹಚ್ಚುತ್ತೀನಿ ಹಾಗೆ ಶ್ರೀನಿವಾಸ ಸ್ವಾಮಿ ಲಕ್ಷ್ಮೀ ವೆಂಕಟೇಶ್ವರ ಏನಿದೆ ತುಳಸಿ ಕೂಡ ತೊಗೊಂಡಿದ್ದೀನಿ ತುಳಸಿ ಕೊಟ್ಟರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ವೆಂಕಟರಮಣ ಸ್ವಾಮಿಗೆ ಹಾಗೆ ಇಲ್ಲಿ ಆಂಜನೇಯ ಸ್ವಾಮಿಗೆ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋಗ್ತಾ ಇದ್ದೀನಿ ಹಾಗೆ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಗೆ ತುಳಸಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದರೆ ತುಂಬಾ ಒಂಥರ ಪಾಸಿಟಿವ್ ಆಗಿ ನಮ್ಮ ಲೈಫಲ್ಲೂ ಕೂಡ ಚೇಂಜಸ್ ಆಗುತ್ತೆ ನನ್ನ ಕೈಲಿ ಸಾಧ್ಯ ಆದರೆ ಪ್ರತಿ ಸ್ಯಾಟರ್ಡೇ ನಾನು ಆದಷ್ಟು ಬರ್ತೀನಿ ಇಲ್ಲಿಗೆ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಹೋದರೆ ಒಂಥರ ಸಮಾಧಾನ ಬೇಕಾದರೆ ಫ್ರೆಂಡ್ಸ್ ನೀವು ನಿಮ್ಮ ಲೈಫಲ್ಲಿ ಚೇಂಜಸ್ ಏನಾದರೂ ಆಗಬೇಕಾದ್ರೆ ಖಂಡಿತವಾಗಿಯೂ ಏನಾದರೂ ಇದ್ದರೆ ಹಚ್ಚಿ ನೋಡಿ ಎಳ್ಬತ್ತಿನ ಹಾಂ ಫ್ರೆಂಡ್ಸ್ ಈಗ ತಾನೇ ದೇವಸ್ಥಾನದಿಂದ ಬಂದ್ವಿ ಹಾಗೆ ನಾನು ಇವತ್ತು ಎಳ್ಬತ್ತಿ ಹಚ್ಚಿದೆ ಆ್ಯಕ್ಚುಲಿ ಶನಿವಾರ ನಾನು ಎಳ್ಬತ್ತಿ ಹಚ್ಚಿದ್ದೀನಿ ಕೆಲವೊಂದು ಸತ ಮಿಸ್ ಆಗುತ್ತೆ ಈ ಎಳ್ಬತ್ತಿ ಹಚ್ಚೋದ್ರ ಹಿಂದೆ ಏನು ವಿಚಾರ ಇದೆ ಅಂತ ಅಂದರೆ ಈ ಎಳ್ಬತ್ತಿ ಹಚ್ಚೋದ್ರಿಂದ ತುಂಬಾ ಒಳ್ಳೆದಿದೆ ಅದರಲ್ಲೂ ಎಸ್ಪೆಷಲಿ ಮನೆಯಲ್ಲಿ ಗಂಡ ಹೆಂಡತಿ ತುಂಬ ಜಗಳ ಆಗ್ತಿರುತ್ತೆ ಅಂದ್ಕೊಳ್ಳಿ ಕಂಟ್ರೋಲ್ ಇರಲ್ಲ
ಎಷ್ಟು ಮನಸ್ಸಿಗೆ ಏನು ಕೆಲಸ ಮಾಡಿದ್ರೂ ಒಂದು ಸಮಾಧಾನ ಇರಲ್ಲ, ಮತ್ತು ನಾವೇನಾದರೂ ದುಡಿತಾ ಇದ್ದರೂ ಆ ವಿಚಾರದಲ್ಲೂ ನೆಮ್ಮದಿ ಇರೋದಿಲ್ಲ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಮನೆಯಲ್ಲಿ ಮನಃಶಾಂತಿ ಅನ್ನೋದೇ ಇರೋದಿಲ್ಲ. ಯಾವಾಗಲೂ ಜಗಳ, ರಿಪೀಟೆಡ್ ಆಗಿ ತುಂಬ ಕಿತ್ತಾಡೋದು, ಹಸ್ಬೆಂಡ್ ಮತ್ತು ವೈಫು ಸಣ್ಣ ಪುಟ್ಟ ವಿಚಾರಕ್ಕೆ ಹಂಗಿದ್ದಾಗ ಈ ಎಳ್ಬತ್ತಿ ಹಚ್ಚೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ, ಹಾಗೆ ಶಾಂತಿ ಕೂಡ ಆಗುತ್ತೆ. ಹಾಗೆ ಇಂಥ ಏನು ಕಲಹಗಳಿದೆ ಮತ್ತು ಜಗಳಗಳು ಆದಷ್ಟು ಮನೆಯಲ್ಲಿ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಏನಕ್ಕಂದರೆ ಕೆಲವೊಂದು ಗೊತ್ತಿರಲ್ಲ, ಎಷ್ಟೊಂದರಲ್ಲಿ ಶನಿ ಗುರು ಕೆಟ್ಟೋನಾದರೆ ನಮ್ಮ ಲೈಫಲ್ಲಿ ಏನೋ ತುಂಬ ಜನಕ್ಕೆ ಅನುಭವ ಆಗಿರೋರು ಖಂಡಿತವಾಗ್ಲೂ ಗೊತ್ತಿರುತ್ತೆ, ತುಂಬ ಕಾಡಿಸ್ಬಿಡುತ್ತೆ, ಕೆಟ್ಟದ ದಿನಗಳು ಬಂದ್ಬಿಡುತ್ತೆ ನಮ್ಮ ಜೀವನದಲ್ಲಿ. ಶನಿ ಕೆಟ್ಟೋನಾದ್ರಂತೂ ತುಂಬ ಕೇಳೋಂಗೆ ಇಲ್ಲ ನಮ್ಮ ಪರಿಸ್ಥಿತಿ, ಅಷ್ಟು ತೀರಾ ಕೆಳಮಟ್ಟಕ್ಕೆ ಇಳಿದ್ಬಿಡುತ್ತೆ. ಈ ಎಳ್ಬತ್ತಿ ಹಚ್ಚೋದ್ರಿಂದ ತುಂಬಾ ಒಳ್ಳೆದಿದೆ, ಅದರಲ್ಲೂ ಎಸ್ಪೆಷಲಿ ಮನೆಯಲ್ಲಿ ಗಂಡ ಹೆಂಡತಿ ತುಂಬ ಜಗಳ ಆಗ್ತಿರುತ್ತೆ ಅಂದ್ಕೊಳ್ಳಿ, ಕಂಟ್ರೋಲ್ ಇರಲ್ಲ. ಎಷ್ಟು ಮನಸ್ಸಿಗೆ ಏನು ಕೆಲಸ ಮಾಡಿದ್ರೂ ಒಂದು ಸಮಾಧಾನ ಇರಲ್ಲ, ಮತ್ತು ನಾವೇನಾದರೂ ದುಡಿತಾ ಇದ್ದರೂ ಆ ವಿಚಾರದಲ್ಲೂ ನೆಮ್ಮದಿ ಇರೋದಿಲ್ಲ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಮನೆಯಲ್ಲಿ ಮನಃಶಾಂತಿ ಅನ್ನೋದೇ ಇರೋದಿಲ್ಲ, ಯಾವಾಗಲೂ ಜಗಳ, ರಿಪೀಟೆಡ್ ಆಗಿ ತುಂಬ ಕಿತ್ತಾಡೋದು, ಹಸ್ಬೆಂಡ್ ಮತ್ತು ವೈಫು ಸಣ್ಣ ಪುಟ್ಟ ವಿಚಾರಕ್ಕೆ ಹಂಗಿದ್ದಾಗ ಈ ಎಳ್ಬತ್ತಿ ಹಚ್ಚೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ, ಹಾಗೆ ಶಾಂತಿ ಕೂಡ ಆಗುತ್ತೆ. ಹಾಗೆ ಇಂಥ ಏನು ಕಲಹಗಳಿದೆ ಮತ್ತು ಜಗಳಗಳು ಆದಷ್ಟು ಮನೆಯಲ್ಲಿ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಏನಕ್ಕಂದರೆ ಕೆಲವೊಂದು ಗೊತ್ತಿರಲ್ಲ, ಎಷ್ಟೊಂದರಲ್ಲಿ ಶನಿ ಗುರು ಕೆಟ್ಟೋನಾದರೆ ನಮ್ಮ ಲೈಫಲ್ಲಿ ಏನೋ ತುಂಬ ಜನಕ್ಕೆ ಅನುಭವ ಆಗಿರೋರು ಖಂಡಿತವಾಗ್ಲೂ ಗೊತ್ತಿರುತ್ತೆ, ತುಂಬ ಕಾಡಿಸ್ಬಿಡುತ್ತೆ, ಕೆಟ್ಟದ ದಿನಗಳು ಬಂದ್ಬಿಡುತ್ತೆ ನಮ್ಮ ಜೀವನದಲ್ಲಿ. ಶನಿ ಕೆಟ್ಟೋನಾದ್ರಂತೂ ತುಂಬ ಕೇಳೋಂಗೆ ಇಲ್ಲ ನಮ್ಮ ಪರಿಸ್ಥಿತಿ, ಅಷ್ಟು ತೀರಾ ಕೆಳಮಟ್ಟಕ್ಕೆ ಇಳಿದ್ಬಿಡುತ್ತೆ. ನಾನು ಈ ವಿಚಾರನ ಏನಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಫ್ರೆಂಡ್ಸ್, ಖಂಡಿತವಾಗಿಯೂ ನನ್ನ ಲೈಫಲ್ಲೂ ಕೂಡ ಅದೇ ರೀತಿ ಎಂಥ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿದ್ದೀವಿ ಅಂತ ಅಂದರೆ, ಸುಮ್ಮನೆ ತುಂಬ ಜಗಳ ಆಡ್ತಿದ್ವಿ, ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಅವ್ರಿಗಂತೂ ಹಸ್ಬೆಂಡ್ಗಂತೂ ತುಂಬ ಕೋಪ. ಆಮೇಲೆ ನಾನು ಹಾಗೆ ಅದನ್ನು ಆ ಸಮಯದಲ್ಲಿ ನಾನು ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡಬೇಕಂತ ಗೊತ್ತಾಗ್ತಿರ್ಲಿಲ್ಲ, ನಾನು ಫುಲ್ ರೈಸ್ ಆಗಿಬಿಡ್ತಾ ಇದ್ದೆ. ಅದರಿಂದ ಮಕ್ಕಳ ಮೇಲೆ ಪರಿಣಾಮ ಬೀಳ್ತಾ ಇತ್ತು, ಅವ್ರಿಗೆ ನೆಮ್ಮದಿ ಇಲ್ದಂಗೆ ಆಗ್ತಾಯಿತ್ತು. ಈ ಥರ ಎಷ್ಟು ಪ್ರಾಬ್ಲಮ್ಸ್ಗಳನ್ನ ನಾನು ಫೇಸ್ ಮಾಡ್ತಾ ಇದ್ದೆ ಅಂದರೆ ಸ್ವಲ್ಪ ದಿನ ಈ ಥರ ಎಲ್ಲ ಆಗಿಬಿಟ್ಟಿತ್ತು. ಬಟ್ ಖಂಡಿತವಾಗಿಯೂ ಫ್ರೆಂಡ್ಸ್, ನಾನು ಈ ಎಳ್ಬತ್ತಿ ಏನಿದೆ ಇದನ್ನು ಶನಿವಾರ ಹಚ್ಕೊಂಡು ಬರೋದಕ್ಕೆ ಶುರು ಮಾಡಿದೆ. ಆಂಜನೇಯ ಟೆಂಪಲಲ್ಲಿ ಅಥವಾ ನವಗ್ರಹಗಳಿಗೆ ಹಚ್ಚಿದೆ, ತುಂಬಾ ಒಳ್ಳೇದಾಗುತ್ತೆ ಶನಿವಾರ. ಅದರಿಂದ ಎಷ್ಟೋ ಮನಃಶಾಂತಿ ಸಿಗುತ್ತೆ, ಹಾಗೆ ಈ ಜಗಳಗಳು ಏನಿದೆ ಮನೆಯಲ್ಲಿ ಅದೆಲ್ಲ ಕಡಿಮೆ ಆಗಿ ಆದಷ್ಟು ನೆಮ್ಮದಿ ಅನ್ನೋದು ಮನೆಯಲ್ಲಿ ಸಿಗುತ್ತೆ ಎಲ್ರಿಗೂ. ಆದ್ದರಿಂದ ಇದು ಹಾಗೆ ಇದು ನನ್ನ ವ್ಯೂವರ್ಸ್ ಅಥವಾ ಸಬ್ಸ್ಕ್ರೈಬರ್ಸ್ ಯಾರಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವ್ರಿಗೂ ಹೆಲ್ಪ್ ಆಗಲಿ, ಅದಕ್ಕೆ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಫ್ರೆಂಡ್ಸ್. ಹಾಗಾಗಿ ನೀವು ಕೂಡ ಏನಾದರೂ ಈ ಥರ ಪ್ರಾಬ್ಲಮ್ ಇದ್ದರೆ ಇದನ್ನು ಪ್ರತಿ ಶನಿವಾರ ಬೆಳಿಗ್ಗೆ ಬೇಗನೆ ಹಚ್ಚಬೇಕು 10 ಗಂಟೆ ಒಳಗಡೆ, ಹಾಗೆ ಈವ್ನಿಂಗ್ ಬಂದು 1-6 ಗಂಟೆ ಹತ್ರ ಆಗುತ್ತಲ್ವಾ ಆ ಸಮಯದಲ್ಲಿ ಹಚ್ಚಿ ದೇವಸ್ಥಾನಗಳಿಗೆ ಹೋಗಿ ಇದನ್ನು ಎಳ್ಬತ್ತಿ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಬೇಕಾದರೆ ನೀವು ಗಮನಿಸಿ ಫ್ರೆಂಡ್ಸ್, ಇದನ್ನು ಮಾಡಿ ಎಷ್ಟು ಜಗಳಗಳು ಮತ್ತು ಮನಃಶಾಂತಿ ಇಲ್ಲದೇ ಇರೋದು ಅದೆಲ್ಲ ಕೂಡ ಅವಾಯ್ಡ್ ಆಗಿ ನಿಮಗೆ ಖಂಡಿತವಾಗಿಯೂ ನೆಮ್ಮದಿ ಅನ್ನೋದು ಸಿಗುತ್ತೆ. ಇದು ಯಾಕಂದರೆ ನನಗೆ ಪರ್ಸ್ನಲ್ಲಾಗಿ ಅನುಭವ ಆಗಿರೋದು, ಹಾಗಾಗಿ ನಾನು ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಈ ವಿಚಾರನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮಕ್ಕಳಿಗೆಲ್ಲ ಎಕ್ಸಾಮ್ ಮುಗಿತಾ ಇದೆ, ಫುಲ್ಲು ಫ್ರೆಶ್ ಆಗಿ ಎಕ್ಸಾಮ್ ಮುಗಿಸ್ಕೊಂಡು ಬರ್ತಾರೆ. ಮಾರ್ನಿಂಗ್ ಬಂದು ಅವರು ಆ್ಯಕ್ಚುಲಿ ಇವತ್ತು ಟಿಫನ್ ತಿಂದಿಲ್ಲ, ಅನ್ನ ಸಾಂಬಾರು ತಿಂದ್ಬಿಟ್ಟು ಹೋಗಿದ್ದಾರೆ. ರೀಸನ್ ಏನಪ್ಪ ಅಂದರೆ ಹೋಗೋ ಅರ್ಜೆಂಟಲ್ಲಿ ಅವ್ರಿಗೆ ಆ್ಯಕ್ಚುಲಿ ವೆಜಿಟೇಬಲ್ ಬಾತ್ ಅಂದರೆ ತುಂಬಾ ಇಷ್ಟ, ತಿನ್ನೋಕ್ಕಾಗಲ್ಲ ನನಗೆ ಅರ್ಜೆಂಟಲ್ಲಿ, ಮಧ್ಯಾಹ್ನಕ್ಕೆ ಮಾಡು ಮಮ್ಮಿ, ಬಂದ ತಕ್ಷಣ ತಿನ್ಬೋದು, ಏನು ಸ್ಟ್ರೆಸ್ ಇರೋದಿಲ್ಲ, ನಮ್ಮ ಮೈಂಡ್ ಕಾಮ್ ಆಗಿರುತ್ತೆ ಅಂತ ಹೇಳಿಬಿಟ್ಟು, ಹಾಗಾಗಿ ಇವಾಗ ಮಧ್ಯಾಹ್ನಕ್ಕೆ ವೆಜಿಟೇಬಲ್ದು ರೈಸ್ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಬೀನ್ಸು ಕ್ಯಾರೆಟು ಅದೆಲ್ಲ ತೊಗೊಂಡು ಬಂದಿದ್ದೀನಿ, ಇವಾಗ ಮಾಡಲಿಕ್ಕೆ ರೆಡಿ ಮಾಡಬೇಕು. ಹಾಗೆ ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿ ಚಿಕ್ಕವ್ರು ಇರ್ಬೇಕಾದ್ರೆ ನಮ್ಗೆ ಟೆನ್ಷನ್ ಆಗ್ತಾಯಿತ್ತು ಎಕ್ಸಾಮ್ ಬರೆಯೋಕ್ಕೆ ಹೋಗ್ಬೇಕಿದ್ರೆ, ಮಕ್ಳಿಗೂ ಎಷ್ಟೊಂದು ಸ್ಟ್ರೆಸ್ ಇರುತ್ತಲ್ವ ಇವಾಗ. ಸೊ ಇವತ್ತೆಲ್ರಿಗೂ ಎಕ್ಸಾಮ್ ಮುಗಿತಾ ಇದೆ, ಫುಲ್ ಕಾಮ್ ಆಗಿರುತ್ತೆ ಮೈಂಡು ಅವ್ರದ್ದು, ಆರಾಮ್ಸೆ ಬಿಸಿ ಬಿಸಿ ಕೂತ್ಕೊಂಡು ತಿನ್ನಲಿ, ಸ್ವಲ್ಪ ಕಾಮಾಗಿ ರಿಲ್ಯಾಕ್ಸ್ ಮಾಡಲಿ ಅವರೂ ಅಂತ ಹೇಳ್ಬಿಟ್ಟು ನಾನು ಇವಾಗಲೇ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ವೆಜಿಟೇಬಲ್ ರೈಸ್ ಬಾತ್ ಹೇಗೆ ಮಾಡೋದು ಅಂತ ಹೇಳಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಏನು ಬೇಕು ನೋಡೋಣ. ಮೊದಲಿಗೆ 3 ದಪ್ಪು ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ 10-12 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ.
ಹಾಗೆ ಟೊಮ್ಯಾಟೋವನ್ನು ನಾನು ಒಂದು 4 ಟೊಮ್ಯಾಟೊ ತೊಗೊಂಡಿದ್ದೀನಿ. ರೆಡ್ಗಿರೋ ಟೊಮ್ಯಾಟೊ ತೊಗೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ನಾಲ್ಕು ತುಂಡು ಚಕ್ಕೆ, ಒಂದು 6-7 ಲವಂಗವನ್ನು ತೊಗೊಂಡಿದ್ದೀನಿ. ಇದಿಷ್ಟು ನಾನು 1/2 ಕೆಜಿ ಅಕ್ಕಿಗೆ ತೊಗೊಂಡಿರೋದು. ಹಾಗೆ ಬೀನ್ಸು ಸ್ವಲ್ಪ, ಕ್ಯಾರೆಟ್ ಒಂದನ್ನು ತೊಗೊಂಡಿದ್ದೀನಿ, ಅದನ್ನು ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ ಗೆಡ್ಡೆಕೋಸು ಒಂದು, ಶುಂಠಿ 1 ಇಂಚ್ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ 2 ಗಡ್ಡೆ ದಪ್ಪ ಸೈಜಿಂದು 2 ಗಡ್ಡೆ ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು 1 ಕಟ್ಟು, ಪುದೀನ 1/2 ಕಟ್ಟಷ್ಟು ತೊಗೊಂಡಿದ್ದೀನಿ. ಹಾಗೆ ಎಣ್ಣೆ, 2 ಪಲಾವ್ ಎಲೆ, ಸ್ಟಾರ್ ಹೂವು 2, ಜಾವಿತ್ರಿ ಸ್ವಲ್ಪ, ಮರಾಠಿ ಮೊಗ್ಗು 1/3, ಏಲಕ್ಕಿ 1/3 ಇಷ್ಟು ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಒಂದು ಬಾಣಲಿಗೆ 1/2 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಕಾದ ನಂತರ ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಹಾಗೆ ಹಸಿಮೆಣಸಿನ್ಕಾಯಿ ಇಷ್ಟನ್ನು ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ಈ ರೀತಿ ಹುರಿದು ಮಾಡೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ, ರೈಸ್ ಬಾತ್ ಸೂಪರಾಗಿರುತ್ತೆ, ಸೇಮ್ ನಮಗೆ ಬಿರಿಯಾನಿ ರೇಂಜಿಗಿರುತ್ತೆ. ಈಗ ಇದನ್ನು ಹುರಿದಾಗಿದೆ, ಅದಕ್ಕೇ ಕೊತ್ತಂಬರಿ ಹಾಗೆ ಪುದೀನ ಇಷ್ಟನ್ನು ಸೇರಿಸ್ಬಿಟ್ಟು ಒಂದ್ಸಲ ಹಾಗೆ ನೀಟಾಗಿ ಬಿಸಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲ ಹುರಿದಿದ್ದಾಗಿದೆ, ನಾನು ಸ್ಟೌನ ಆಫ್ ಮಾಡಿದ್ದೀನಿ. ಈಗ ಮೊದಲಿಗೆ ನಾನು 1 ಟೀ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯಲಿಕ್ಕೆ ಬಿಟ್ಟಿದ್ದೀನಿ. ಎಣ್ಣೆ ಕಾದ ನಂತರ ನಾವು ಮಸಾಲೆ ಪದಾರ್ಥಗಳೇನಿದೆ, ಜಾವಿತ್ರಿ, ಕಲ್ಲುವು, ಏಲಕ್ಕಿ, ಮರಾಠಿ ಮೊಗ್ಗು, ಹಾಗೆ ಪಲಾವ್ ಎಲೆ ಇಷ್ಟನ್ನು ಎಣ್ಣೆಯಲ್ಲಿ ಹಾಕಿದ್ದೀನಿ. ಅದು ಹಾಕಿದ ನಂತರ ಈರುಳ್ಳಿಯನ್ನು ಸೇರಿಸ್ಕೊಳ್ಬೇಕು. ಇವಾಗ ಈರುಳ್ಳಿ ಸ್ವಲ್ಪ ನೀಟಾಗಿ ಬಾಡಿಸ್ಕೊಳ್ಬೇಕಾಗತ್ತೆ. ಈರುಳ್ಳಿ ಸ್ವಲ್ಪ ಬಾಡಿದ್ಮೇಲೆ ಜ್ಯೂಸಿ ಥರ ಆದಮೇಲೆ ಅದಕ್ಕೆ ನಾವು ಟೊಮ್ಯಾಟೋವನ್ನು ಸೇರಿಸ್ಕೊಳ್ಬೇಕು. ಟೊಮ್ಯಾಟೊ ಆದಷ್ಟು ತುಂಬ ರೆಡ್ ಇರೋ ತೊಗೊಂಡ್ರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಟೊಮ್ಯಾಟೊ ಎಲ್ಲನೂ ಕ್ಲೀನಾಗಿ ಬಾಡಿಸ್ಕೊಳ್ಬೇಕು ನೀಟಾಗಿ. ಟೊಮ್ಯಾಟೊ ಎಲ್ಲ ಬಾಡಿದ ನಂತರ ನಾನು ಅದಕ್ಕೆ ವೆಜಿಟೇಬಲ್ಸ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್, ಹಾಗೆ ಬೀನ್ಸ್, ಗೆಡ್ಡೆಕೋಸು, ಕ್ಯಾರೆಟ್. ಈಗ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು, ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಫ್ರೈ ಆಗಬೇಕು. ಈಗ ನೀಟಾಗಿ ಫ್ರೈ ಆಗ್ತಾ ಇದೆ. ನಾನಷ್ಟರಲ್ಲಿ ಹುರಿದಿಟ್ಟಿರ್ತಕ್ಕಂಥ ಮಸಾಲೆ ತಣ್ಣಗಾಗಿದೆ ಅಲ್ವಾ, ಅದನ್ನು ನಾನಿವಾಗ ಮಿಕ್ಸರಲ್ಲಿ ಹಾಕ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ನುಣ್ಣಗೆ. ಇವಾಗ ರುಬ್ಬಿದ್ದಾಗಿದೆ. ಈಗ ರುಬ್ಬಿರ್ತಕ್ಕಂಥ ಮಿಶ್ರಣವನ್ನು ನಾನು ಇಲ್ಲಿ ಏನು ತರಕಾರಿಗಳು ಫ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ಇವಾಗ ಸೇರಿಸ್ಕೊಳ್ಬೇಕಾಗುತ್ತೆ. ಈಗ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಹಾಕಿದ್ಮೇಲೆ ನೀಟಾಗಿ ವೆಜಿಟೇಬಲ್ಸ್ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಬೇಕಿದ್ರಲ್ಲಿ. ನಾನು ಅನಂತರ 1/4 ಟೀಸ್ಪೂನಷ್ಟು ಅರಿಶಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ.
ಅರಿಶಿನವನ್ನು ಹಾಕಿದ ಮೇಲೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು. ತುಂಬ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಕಮೆಂಟಲ್ಲಿ ನನಗೆ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಾನು ಇದಕ್ಕೆ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು 2 ಟೇಬಲ್ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ರುಚಿಗೆ ಅನುಗುಣವಾಗಿ ಸಾಲ್ಟನ್ನು ಹಾಕ್ಕೊಳ್ಳಿ. ಈಗ ಸಾಲ್ಟ್ ಹಾಕಿದ ನಂತರ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ಮಿಶ್ರಣಕ್ಕೆ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ಒಂದು 1/2 ಗ್ಲಾಸಸ್ ನೀರು ಹಾಕಿ ಚೆನ್ನಾಗಿ ಮಿಕ್ಸಿ ಜಾರನ್ನು ತೊಳೆದು ಅದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಇದು ನೀಟಾಗಿ ಮಿಶ್ರಣ ಆಗಿದೆ. ಈಗ ನಾನು ಅಕ್ಕಿಯನ್ನು ತೆಗೆದುಕೊಂಡು ತೊಳೆದುಬಿಟ್ಟು ನೀಟಾಗಿ 1/2 ಕೆಜಿಯಷ್ಟು ತೊಗೊಂಡಿದ್ದೀನಿ ನಾನು ಅಕ್ಕಿನ. ಅಕ್ಕಿ ತೊಳೆದಿಟ್ಟಿರೋದನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ. ಹಾಗೆ ನೀಟಾಗಿ ಮಿಶ್ರಣವನ್ನು ಮಾಡ್ಕೊಳ್ಬೇಕು, ನೀಟಾಗಿ ಮಿಕ್ಸ್ ಆಗಬೇಕು ಎಲ್ಲ ಮಸಾಲೆ ಸಾಲ್ಟು ಏನಿದೆ ಅಕ್ಕಿ ಜೊತೆ ನೀಟಾಗಿ ಹೊಂದ್ಕೊಳ್ಬೇಕು. ಅನಂತರ ಹೊಂದ್ಕೊಂಡ ನಂತರ ನಾವು ಮಾಮೂಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತೀವಿ, ಅದಲ್ಲದೆ ಮಸಾಲೆ ಎಲ್ಲ ತೊಳೆದು ಹಾಕಿದೀವಲ್ವ, ಅದಕ್ಕೆ 1/2 ಗ್ಲಾಸ್ ಬಿಟ್ಟು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಷ್ಟು ಹಾಕ್ಕೊಳ್ಬೇಕು. ಈಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 2 ವಿಷಲನ್ನು ಒಡೆಸ್ಕೊಳ್ತಾ ಇದ್ದೀನಿ. ಈಗ 2 ವಿಷಲ್ ಆಗಿ ತಣ್ಣಗಾಗಿದೆ, ಹಾಗಾಗಿ ಓಪನ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ವ ಮಸಾಲೆ ಎಲ್ಲ ಈಗ ಕುಕ್ಕರಲ್ಲಿ ಮಾಡಿದಾಗ ಈ ರೀತಿ ಮೇಲ್ ಬರುತ್ತೆ. ಈ ರೀತಿ ಮೇಲ್ ಬಂದಾಗ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಕೆಳಗಡೆಯಿಂದ ತೆಗೆದು ಮೇಲ್ಗಡೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನು ನೀಟಾಗಿ ಅದನ್ನೆಲ್ಲ ಕೆಳಗಡೆಯಿಂದ ತೆಗೆದು ಎಲ್ಲ ನೀಟಾಗಿ ಒಂದು ಲೆವೆಲ್ಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿದ್ರೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ, ವೆಜಿಟೇಬಲ್ ರೈಸ್ ಬಾತ್ ರೆಡಿ ಆಗಿದೆ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನನಗಂತೂ ಒಳ್ಳೆ ಸ್ಮೆಲ್ ಬರ್ತಾ ಇದೆ, ಒಳ್ಳೆ ಟೇಸ್ಟಿಯಾಗಿರ್ತಕ್ಕಂಥ ವೆಜಿಟೇಬಲ್ ರೈಸ್ ಬಾತ್ ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತದೆ, ಅಷ್ಟು ಚೆನ್ನಾಗಿದೆ. ಹಾಗಿದ್ರೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿದ್ರಲ್ಲ ರೆಸಿಪಿ ರೈಸ್ ಬಾತ್ ಹೇಗೆ ಮಾಡೋದು ಅಂತ. ನಿಮಗೆ ಆ ವೆಜಿಟೇಬಲ್ ರೈಸ್ ಬಾತ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇವಾಗ ಆಲ್ರೆಡಿ ಸಂಜೆ ಆಗಿದೆ, ರಾತ್ರಿ ಸಾರಿ 8:00 ಆಗಿದೆ. ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗಿರ್ಬೋದು ನಿಮಗೆ ಆಲ್ರೆಡಿ. ಎಸ್, ಅಮ್ಮನ ಮನೆಗೆ ಬಂದಿದ್ದೀನಿ. ಇವತ್ತು ಮಕ್ಳಿಗೆಲ್ಲ ಆಲ್ಮೋಸ್ಟ್ ಎಕ್ಸಾಮ್ ಎಲ್ಲ ಮುಗೀತು, ಅವರು ಕೂಡ ಫ್ರೀ ಆದರು. ಹಾಗೆ ಅಜ್ಜಿ ಮನೆಗೆ ಹೋಗೋಣ ಅಂತ ಹೇಳ್ತಾಯಿದ್ರು. ಹಾಗೆ ಜಾಸ್ತಿ ದಿನ ರಜಾ ಕೂಡ ಇಲ್ಲ ಅವರಿಗೆ, ಅಟ್ಲೀಸ್ಟ್ ಒಂದು 2 ದಿನ ಇದ್ದೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಟೀ ಕುಡಿತಾ ಇದ್ದಾನೆ ಶಿವ. ಅಮ್ಮ ಅಡುಗೆ ಮನೆಯಲ್ಲಿ ಏನೋ ಮಾಡ್ತಾ ಇದ್ದಾರೆ, ಅಡುಗೆ ಮಾಡ್ತಾಯಿದ್ದಾರೆ. ಅಮ್ಮ ಇವತ್ತು ಉಪ್ಸಾರು ಮಾಡ್ತಾಯಿದ್ದೀನಿ ಅಂತ ಹೇಳಿದರು. ಬೇಳೆ ಮತ್ತು ಸೊಪ್ಪು ಹಾಕಿ ಉಪ್ಸಾಂಬಾರು ಮಾಡ್ತೈತೆ. ನನಗಂತೂ ಖುಷಿ ಆಯಿತು. ಆ್ಯಕ್ಚುಲಿ ನನಗೆ ಉಪ್ಸಾರು ಅಂದರೆ ತುಂಬ ಇಷ್ಟ, ತುಂಬ ಲೈಟ್ ಫುಡ್ಡು, ತುಂಬ ಹೆಲ್ದಿ ಕೂಡ. ನಾವು ಸ್ವಲ್ಪ ಬೇಗ ಬಂದ್ವಿ, ನಾನು ಹಸ್ಬೆಂಡ್ ಬಂದ್ವಿ. ಚಿಂಟು ಜೀವಿತ್ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆ ಬರ್ತಾಯಿದ್ರು, ಹೊರಗಡೆ ಹೋಗಿದ್ರು. ಹಾಗೆ ಬರ್ತಾ ಅವರೆಲ್ಲರೂ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆ ಬಂದರು ಇಬ್ಬರು ಕೂಡ. ಚಿಂಟುನು ಹೊರಗಡೆಯಿಂದ ಬಂದ್ಲು ಇವಾಗ. ಆನಂತರ ಎಲ್ಲ ಸ್ವಲ್ಪ ಅಡುಗೆ ಎಲ್ಲ ಮಾಡ್ತೀವಿ, ಎಲ್ಲ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಊಟ ಮಾಡ್ತಾಯಿದ್ವಿ. ಆಮೇಲೆ ಏನೋ ಊಟ ಮಾಡಬೇಕಾದ್ರೆ ಡಿಸ್ಕಷನ್ ಬೇರೆ. ಏನು ಅಂದರೆ ಗ್ರಾಮದೇವತೆ ಹಬ್ಬದ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ರು. ನಮ್ಮೂರಲ್ಲೆಲ್ಲ ಗ್ರಾಮದೇವತೆ ಹಬ್ಬ ಇದೆಯಾ, ಆ ಊರಲ್ಲಿ ಇದೆಯಾ, ಅದು ಇದು ಅಂತ ಊಟ ಮಾಡ್ತಾ ಮಾಡ್ತಾ ಡಿಸ್ಕಷನ್ ನಡೀತಾ ಇತ್ತು. ಆಗಲೇ ಇವಾಗ ಸಂಜೆ ಆಗಿದೆ, ರಾತ್ರಿ 10 ಗಂಟೆ. ಇವಾಗಲೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗಲೇ ಎಲ್ಲ ಪಾತ್ರೆ ಎಲ್ಲ ತೊಳೆದು ಜೋಡಿಸ್ಕೊಳ್ತಾ ಇದ್ದೀವಿ. ಅಮ್ಮ ಮತ್ತು ನಾನು, ಅಮ್ಮ ಎಲ್ಲ ತೊಳ್ಕೊಳ್ತಾ ಇದ್ದಾರೆ, ನಾನು ಇವಾಗೆಲ್ಲ ಒರೆಸ್ಕೊಳ್ಬೇಕು. ಆಲ್ಮೋಸ್ಟ್ ಇವತ್ತು ಎಲ್ಲರೂ ಸೇರಿದ್ರೆ ಸ್ವಲ್ಪ ಲೇಟು ನಿದ್ದೆ ಮಾಡೋದು, ಎಲ್ಲರೂ ಎಲ್ಲ ಸ್ವಲ್ಪ ಮಾತಾಡೋದು ಜಾಸ್ತಿ ಆಗುತ್ತೆ ಹಾಗಾಗಿ. ಹಾಗೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.